श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 10 वैराग्य ज्ञान अभ्यास संपुट 20 तैसा प्राप्त पुरुष दिशे देही तो अंगेची ब्रह्म झाला पाही देहनाशता न नाशे पाही अंगेची पाही अविनाशतो। इंथ ज्ञान प्राप्त पुरुष देहदल्लिद्दंते तोरुवनु अवनु देहदल्लिद्दरू ब्रह्म आगिरुवनु ದೇಹ ನಾಶವಾದರೂ ನಾಶವಾಗುವುದಿಲ್ಲ ಅವನು ದೇಹದಲ್ಲಿದ್ದು ಅವಿನಾಶಿಯಾಗಿರುವನು। ಐಸೆ ಯೋಗಿರಾಜತೆ ಬ್ರಹ್ಮಸ್ವರೂಪೇ ಶೀತೇ ದೇಹ ಕಾಪೇ ಯೋಗೀನ ಕಾಪೇ ಉಷ್ಣೇ ದೇಹ ತಾಪೇ ಯೋಗೀನ ತಾಪೇ ಯೋಗೀ ಪರಬ್ರಹ್ಮ ರೂಪೇ ಅಕ್ಷಯೀ। ಇಂಥ ಯೋಗಿರಾಜನು ಬ್ರಹ್ಮಸ್ವರೂಪನು ಚಳಿಯಿಂದ ಶರೀರ ನಡುಗುವುದು ಆದರೂ ನಡುಗುವುದಿಲ್ಲ ಅವನು ಉಷ್ಣದಿಂದ ದೇಹ ಕಾಯುವುದು ಕಾಯುವುದಿಲ್ಲ ಅವನು ಯೋಗಿ ಪರಬ್ರಹ್ಮ ಸ್ವರೂಪ ಅಕ್ಷಯಿಯಾಗಿರುವನು। ಆತ್ಮಜ್ಞಾನಿ ಪುರುಷನು ದೇಹದಲ್ಲಿದ್ದರೂ ಅರ್ಥಾತ್ ಬ್ರಹ್ಮತತ್ವದಲ್ಲಿ ವಾಸ ಮಾಡುವನು ದೇಹ ಸಹಿತ ಬ್ರಹ್ಮಸ್ವರೂಪನಾಗಿರುವನು। ನಾಶವಂತ ದೇಹದಲ್ಲಿಯ ಅವಿನಾಶಿತತ್ವವು ಇದೇ ದೇಹೋಪಾಧಿಯಾಗಿರುತ್ತದೆ ಅದನ್ನೇ ಅವನು ನೋಡುತ್ತಾನೆ। ಇಂಥ ಯೋಗಿಯು ಚಳಿಯಿಂದ ನಡುಗುವುದಿಲ್ಲ ಅವನ ಪರಬ್ರಹ್ಮಾಕಾರ ವೃತ್ತಿ ಶಾಂತವಾಗಿರುತ್ತದೆ। ಐಸಾ ಅನುಭವ ದೃಢ ಅಂತರಿ ದೇಹಭಾವೇ ದಿಶೆ ಲೋಕಾಚಾರಿ ಪರಿತೋ ಅವಿನಾಶ ಬ್ರಹ್ಮಚಾರಿ ಅಸೋನರ ನಾರಿ ಯೋಗೀಜನ। ಇಂಥ ಅನುಭವ ದೃಢವಿರಿಸಿಕೊಂಡು ಅಂತರಂಗದಲ್ಲಿ ದೇಹಭಾವದಿಂದ ಕಾಣುವನು ಲೋಕಾಚಾರಿಗಾಗಿಲ್ಲಿ ಆದರೂ ಅವಿನಾಶಿ ಬ್ರಹ್ಮಚಾರಿಯಾಗಿಲ್ಲಿ ಅಥವಾ ನರನಾರಿ ಯೋಗಿಯಾಗಿರಬಹುದು। ಇಂಥ ಬ್ರಹ್ಮಾನುಭವದ ಅನುಭವದಲ್ಲಿ ಯಾವನು ಸ್ಥಿರವಾಗಿ ಇರುತ್ತಾನೋ ಅವನು ದೇಹದಿಂದ ಲೋಕದಲ್ಲಿ ಜನರಲ್ಲಿ ವ್ಯವಹರಿಸುತ್ತಿರುವವನಾಗಿ ಕಂಡರೂ ಆ ಅವಿನಾಶಿ ಬ್ರಹ್ಮಚಾರಿಯು ಭಕ್ತ ನರ ನಾರಿ ಯೋಗಿ ಯಾರಾದರೂ ಆಗಿರಬಹುದು। ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜೈ। ಸಂತ ಶ್ರೇಷ್ಠ ದಾಸ ರಾಜಾರಾಮ ಮಹಾರಾಜ ಕೀ ಜೈ। ಜಯ ಜಯ ರಘುವೀರ ಸಮರ್ಥ। ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ। Mm-hmm.